ವಚನ ಅಂತಂದರೆ ಪ್ರಮಾಣ, ವಚನ ಅಂತಂದರೆ ಪ್ರತಿಜ್ಞೆ, ವಚನ ಅಂತಂದರೆ ನಿಯಮಗಳು, ಇನ್ನೊಂದು ವಚನ ಅಂದರೆ ಮಾತು ಅಂತ ತಿಳ್ಕೊಂಡು ಕೂಡ ಬರ್ತದೆ. ಶರಣು ಬರ್ತಕ್ಕಂಥ ಒಂದು ವಚನಗಳು ಹೇಗೆ ಅಂತಂದರೆ ಅವು ಸತ್ಯದ ಪ್ರತಿಪಾದನೆ ಮಾಡಿರ್ತಕ್ಕಂಥವು ಅಂತ ತಿಳ್ಕೊಂಡು ನೋಡ್ತೇವೆ. ಅವು ಸತ್ಯದ ಪ್ರತಿಪಾದನೆಗಳು ಅಂತ ತಿಳ್ಕೊಂಡು ನೋಡ್ತೇವೆ. ಅಲ್ಲೇ ಮಿಥ್ಯ ಅಂತಕ್ಕಂಥ ಎರಡಷ್ಟು ಕೊಡಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟೇ ಇಲ್ಲ, ಅದನ್ನು ಅವರು ದೇವಸಾಕ್ಷಿಯಾಗಿ ಬರೆದರೆ ಅಂತ ತಿಳ್ಕೊಂಡ್ಬಿಟ್ಟು ನಾವಲ್ಲಿ ನೋಡ್ತೇವೆ. ದೇವಸಾಕ್ಷಿಯಾಗಿ ಅದನ್ನು ಬರೀದಾರೆ. ನೀವು ಪ್ರತಿಯೊಂದು ವಚನದಲ್ಲೂ ಕೂಡ ನೋಡ್ತಾ ಹೋಗಿ ಅಲ್ಲಿ ಕಡೆಯಲ್ಲಿ ಪರಮಾತ್ಮನ ಹೆಸರಿರ್ತದೆ, ಅಂದರೆ ಅಂಕಿತವನ್ನು ಬಳಸಿದರೆ ಅದು ಪರಮಾತ್ಮನ ಸಾಕ್ಷಿಯಾಗಿ ಬರತಕ್ಕಂಥ ಅಂತ ತಿಳ್ಕೊಂಡು, ಅಂದರೆ ಈ ಬರತಕ್ಕಂಥ ಹೊರಮಿರ್ತಕ್ಕಂಥ ವಿಚಾರಗಳಿದವೆಲ್ಲ ಅವೆಲ್ಲವೂ ಕೂಡ ಪರಮಾತ್ಮ ನಿಮ್ಮಿಂದ ಬಂದಿರತಕ್ಕಂಥ ಅಂತಕ್ಕಂಥ ರೀತಿಯಲ್ಲಿ ಆ ಒಂದು ನಿರ್ಹಂಭಾವದಿಂದ ಅವ್ರು ಬರೆದ್ರೆ ಅಂತ ತಿಳ್ಕೊಂಡು ಕೂಡ ನಾವಲ್ಲಿ ನೋಡ್ತಾ ಇದ್ದೇವೆ.